ಜನ ವೋಟ್ ಹಾಕಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೋ ಅಥವಾ ಸಂಸತ್ ಭವನಕ್ಕೋ ಕಳಿಸ್ತಾರೆ ಅಂದರೆ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಾ ಅನ್ನೋದ್ಕಿಂತ ಹೆಚ್ಚಾಗಿ ಕಲಾಪದಲ್ಲಿ ಏನು ಮಾತಾಡಿದ್ದೀರಾ ಅನ್ನೋದನ್ನ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕರ್ನಾಟಕದ ನಾಲ್ವರು ಸಂಸದರು ಕಳೆದ ಐದು ವರ್ಷಗಳಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಕೇಳಿಲ್ಲ ಅಂದರೆ ಅತಿ ದೊಡ್ಡ ದುರಂತ ಅಲ್ವಾ ನಿಜ ಹೇಳ್ಬೇಕಾದ್ರೆ ತಪ್ಪ ಅವ್ರದ್ದಲ್ಲ ನಮ್ಮಗಳದ್ದು ಮತದಾರರದ್ದು ಅಂಥವ್ರನ್ನ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಅದರಲ್ಲಿ ಕೆಲವರು ಸತತವಾಗಿ ಗೆದ್ಕೊಂಬತ್ತ ಲೋಕಸಭೆಯಲ್ಲಿ ಮಾತ್ರ ಟುಸ್ ಪಟಾಕಿ ಕಲಾಪದಲ್ಲಿ ಇದುವರೆಗೂ ಒಂದೇ ಒಂದು ಪ್ರಶ್ನೆಯನ್ನು ಕೇಳೋ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಅಂತ ನಾಲ್ವರು ಸಂಸದರು ಈಗ ಮತ್ತೆ ಚುನಾವಣಾ ಅಖಾಡಕ್ಕೆ ದುಮ್ಕೋ ಲೆಕ್ಕಾಚಾರದಲ್ಲಿದ್ದಾರೆ ಒಂದಿಬ್ರನ್ನ ಬಿಟ್ಟು ನಾಲ್ಕರಲ್ಲಿ ಒಬ್ಬರು ಆಲ್ರೆಡಿ ನಿಂತ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟವ್ರೆ ಮೂರು ಜನರ ಲೆಕ್ಕಾಚಾರ ಅಂತ ನೋಡಬೇಕು ಸಂಸದ ಅನಂತಕುಮಾರ್ ಹೆಗಡೆ ಅವರು ಕಳೆದ ಒಂದು ತಿಂಗಳಿಂದ ಅವರ ಮಾತಿನ ಶೈಲಿ ಅವರ ವರಸೆ ಮಗನೇ ಸಂಸ್ಕೃತಿ ಎಲ್ಲವನ್ನ ನೋಡ್ತಿರ್ತೀರಾ ಕಳೆದ ಐದು ವರ್ಷದಲ್ಲಿ ಲೋಕಸಭೆಯಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳದ ಮಹಾನುಭಾವ ಅದಕ್ಕೆ ಟೈಟ್ಲು ಮಹಾನುಭಾವರನ್ನು ಕೊಟ್ಟಿರೋದು ಶ್ರೀನಿವಾಸ್ ಪ್ರಸಾದ್ ಬಿ ಜೆ ಪಿ ಅವರೇ ಇವರು ಕೂಡ ಕಳೆದ ಐದು ವರ್ಷಗಳಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿಲ್ಲ ನಂತರದಲ್ಲಿ ರಮೇಶ್ ಜಿಗಜಿಣಗಿ ಬಿ ಎನ್ ಬಚ್ಚೇಗೌಡರು ಇವರು ಕೂಡ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿಲ್ಲ ಇದು ನಮ್ಮ ಕರ್ನಾಟಕದ ದುರಂತ ಕರ್ನಾಟಕದ ಮತದಾರರ ಪಾಲಿನ ದೌರ್ಭಾಗ್ಯ ಇಂಥವರನ್ನು ಆಯ್ಕೆ ಮಾಡಿ ನಾವು ಲೋಕಸಭೆಗೆ ಕಳಿಸಿರೋದು ನಮ್ಮ ಜನಪ್ರತಿನಿಧಿಗಳು ಅಂತ ಹದಿನೇಳನೇ ಲೋಕಸಭೆಯ ಐದೂ ವರ್ಷಗಳಲ್ಲಿ ಸಾವಿರದ ಮುನ್ನೂರ ಐವತ್ತು ನಾಲ್ಕು ಗಂಟೆಗಳ ಕಾಲ ಚರ್ಚೆ ಆಗಿದೆ ಕಲಾಪದಲ್ಲಿ ಆ ಸಾವಿರದ ಮುನ್ನೂರ ಐವತ್ತ ನಾಲ್ಕು ಗಂಟೆಗಳಲ್ಲಿ ಹತ್ತು ಸೆಕೆಂಡನ್ನು ಕೂಡ ಇವ್ರುಗಳು ಬಳಸ್ಕೊಂಡಿಲ್ಲ ಪ್ರಶ್ನೆ ಕೇಳೋದಕ್ಕೆ ದುರಂತ ಒಟ್ಟಾರೆ ಇಡೀ ದೇಶದಲ್ಲಿ ಒಂಬತ್ತು ಜನ ಪ್ರಶ್ನೆ ಕೇಳಿಲ್ಲ ಕರ್ನಾಟಕದ ನಾಲ್ವರು ಸೇರಿದಂತೆ ಶತ್ರುಘ್ನ ಸಿನ್ಹಾ ಸನ್ನಿಡಿಯೋಲ್ ಅತೋಲ್ ರೈ ಪ್ರಧಾನ್ ಬರುವ ಹಾಗೆ ದೀಪ್ಯಂದ್ರು ಈ ಪಟ್ಟಿಯಲ್ಲಿ ಬರ್ತಾರೆ ಟಿ ಅಧಿಕಾರಿ ಈ ಪಟ್ಟಿಯಲ್ಲಿರುವಂಥ ಇತರರು ಕನಿಷ್ಠ ಒಂದೂ ಪ್ರಶ್ನೆಯನ್ನು ಕೇಳದೆ ಇವರುಗಳು ಬಂದಿದ್ದಾರೆ ಈ ಒಂಬತ್ತು ಜನ ಸಂಸದರಲ್ಲಿ ಆರು ಮಂದಿ ಬಿ ಜೆ ಪಿಯವರು ಅವರು ಇಬ್ಬರು ಟಿ ಎಂ ಸಿ ತೃಣಮೂಲ ಕಾಂಗ್ರೆಸ್ ಅವರು ಹಾಗೆಯೇ ಒಬ್ಬರು ಬಿ ಎಸ್ ಪಿ ಪಕ್ಷದ ಸದಸ್ಯರು ನೋಡಿ ಇಡೀ ದೇಶದಲ್ಲಿ ಐವತ್ತ ಐನೂರ ನಲವತ್ತ್ಮೂರು ಜನ ಸಂಸದರಲ್ಲಿ ಪ್ರಶ್ನೆಯನ್ನು ಕೇಳದೇ ಕುಳಿತ ಕಾಂಗ್ರೆಸ್ನ ಒಬ್ಬ ಸಂಸದ ಕೂಡ ಇಲ್ಲ ಅಟ್ಲೀಸ್ಟ್ ಒಂದು ಪ್ರಶ್ನೆ ಯಾರು ಕೇಳೋರೆ ಒಂಬತ್ತರಲ್ಲಿ ಆರು ಜನ ಬಿ ಜೆ ಪಿ ಅವ್ರ ಪ್ರಶ್ನೆ ಕೇಳಿಲ್ಲ ಎಲ್ಲ ಮೋದಿ ಹೆಸ್ರು ಹೇಳ್ಕೊಂಡು ಗೆದ್ಕೊಂಡು ಓಟ್ ಮಾಡ್ಕೊಂಡು ಡೆಲ್ಲಿಗೆ ಹೋಗೋರು ಇದು ದುರಂತ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಹದಿನೇಳನೇ ಲೋಕಸಭೆಯ ಇನ್ನೂರ ಇಪ್ಪತ್ತೆರಡು ಮಸೂದೆಗಳಿಗೆ ಅಂಗೀಕಾರ ದೊರೆತಿದೆ ಸಾವಿರದ ನೂರ ಹದಿನಾರು ಪ್ರಶ್ನೆಗಳಿಗೆ ಸಚಿವರು ಉತ್ತರಿಸಿದ್ದಾರೆ ಶೂನ್ಯ ವೇಳೆಯಲ್ಲಿ ಐದು ಸಾವಿರದ ಐನೂರ ಅರವತ್ತೆಂಟು ವಿಷಯಗಳು ಪ್ರಸ್ತಾಪವಾಗಿವೆ ಇಷ್ಟಾದರೂ ಕರ್ನಾಟಕದ ಬಿ ಎನ್ ಬಚ್ಚೇಗೌಡ ಅನಂತಕುಮಾರ್ ಹೆಗ್ಡೆ ವಿ ಶ್ರೀನಿವಾಸ್ ಪ್ರಸಾದ್ ಹಾಗೆ ರಮೇಶ್ ಜಿಗಜಿಣಗಿ ಪ್ರಶ್ನೆಯನ್ನೇ ಕೇಳಿಲ್ಲ ವಿ ಶ್ರೀನಿವಾಸ್ ಪ್ರಸಾದ್ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳವ್ರೆ ಅವರು ಅಳಿಯಂಗೆ ಟಿಕೆಟ್ ಹೊಂತವ್ರೆ ಡಾಕ್ಟರ್ ಮೋಹನ್ ಇನ್ನು ಬಚ್ಚೇಗೌಡರು ನಿಲ್ಲಲ್ಲ ಅವರು ಹೇಳೋರೆ ಅನಂತ್ ಕುಮಾರ್ ಹೆಗ್ಡೆ ಅವರು ಮಾತ್ರ ಈಗ ಆ್ಯಕ್ಟಿವ್ ಆಯ್ತವ್ರೆ ರಮೇಶ್ ಚಿಗ್ಜಿಣಿಗೆ ಅವರು ಕೂಡ ಚುನಾವಣೆಗೆ ನಿಲ್ಲಕ್ಕೆ ಉತ್ಸುಕರಾಗಿದ್ದಾರೆ ಎಂಥವರನ್ನು ಆಯ್ಕೆ ಮಾಡಬೇಕು ಅವರನ್ನು ಆಯ್ಕೆ ಮಾಡಿದ ಪ್ರತಿಫಲ ಏನು ದಯವಿಟ್ಟು ಇವರು ಕ್ಷೇತ್ರದ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಅವರಂತೂ ಮಾಡಲಿಲ್ಲ ಪ್ರಶ್ನೆನ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು